सर ಬಹಳ ದಿವಸಗಳ ನಂತರ ನನ್ನ ಶಿಕಾರಿಪುರಕ್ಕೆ ನಾನು ಬಂದಿದ್ದೇನೆ 20ನೇ ತಾರೀಕುವರೆಗೂ ಶಿಕಾರಿಪುರ ಶಿವಮೊಗ್ಗದಲ್ಲೇ ಇರ್ತಾ ಇದ್ದೇನೆ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಏನೇನು ಅಗತ್ಯ ಇದೆಯೋ ನಮ್ಮ ಸಂಸತ್ ಸದಸ್ಯರಂದ್ರೆ ರಾಘವೇಂದ್ರ ಅವರು ಡೆಲ್ಲಿಯಿಂದ ಏನೇನು ತರಬೇಕು ರಾಜ್ಯದಿಂದ ಏನೇನು ತರಬೇಕು ಎಲ್ಲವನ್ನ ಮಾಡಿದ್ದಾರೆ ಒಂದು ರೀತಿ ಶಿಕಾರಿಪುರ ತಾಲೂಕಲ್ಲಿ ನೀರಾವರಿ ಬಗ್ಗೆ ಬಹಳ ವರ್ಷಗಳ ಬೇಡಿಕೆ ಏನಿತ್ತು ಅದಕ್ಕೆ 100ಕ್ಕೆ 100 ನೀರಾವರಿ ಆಗುವಂತ ದೃಷ್ಟಿಯಿಂದ ಎಲ್ಲ ಕೆಲಸ ಕಾರ್ಯಗಳು ನಡೆಯತಾ ಇದೆ ಬಹುಶಃ ನನಗೆ ಅನಿಸುತ್ತೆ ಶಿಕಾರಿಪುರ ತಾಲೂಕಿಗೆ ಇನ್ನೇನು ಕೆಲಸ ಪೆಂಡಿಂಗ್ ಇದೆ ಅಂತ ಅನಿಸೋದಿಲ್ಲ ಅದೇ ರೀತಿ ಶಿವಮೊಗ್ಗ ಜಿಲ್ಲೆಗೂ ಏನೇನು ಬೇಕು ಎಲ್ಲವನ್ನ ನಮ್ಮ ಸಂಸದ ರಾಘವೇಂದ್ರ ಅವರು ತಂದಿದ್ದಾರೆ ಶಿವಮೊಗ್ಗ ಜಿಲ್ಲೆ ಮಾದರಿ ಜಿಲ್ಲೆ ಆಗಬೇಕು ಶಿಕಾರಿಪುರ ತಾಲೂಕು ಮಾದರಿ ತಾಲೂಕು ಆಗಬೇಕು ನಮ್ಮ ಆಸೆ ಏನಿತ್ತು ಅದು ಈಡೇರ್ತಾ ಇದೆ ತಕ್ಷಣದಲ್ಲೇ ವಿಮಾನ ನಿಲ್ದಾಣ ಒಂದಾದರೆ ಇನ್ನೊಂದು ವರ್ಷದಲ್ಲಿ ಕೈಗಾರಿಕೆಗಳು ಬರೋದಕ್ಕೂ ಅನುಕೂಲ ಆಗುತ್ತೆ ಆ ದಿಕ್ಕಿನಲ್ಲಿ ಎಲ್ಲ ಪ್ರಯತ್ನವನ್ನು ನಮ್ಮ ಸಂಸದರು ನಾವೆಲ್ಲ ಸೇರಿ ಮಾಡ್ತಾ ಇದ್ದೇವೆ ಈ ವರ್ಷ ಮಳೆ ಚೆನ್ನಾಗಾಗಿದೆ ಕೆರೆಕಟ್ಟೆಗಳು ತುಂಬಿದೆ ಜಲಾಶಯಗಳು ತುಂಬಿದೆ ಆ ಭಾಗದಲ್ಲಿ ಕೆಲವು ಕಡೆ ಅತಿವೃಷ್ಟಿಯಿಂದ ಬೆಳೆ ನಾಶ ಆಗಿದೆ ಸಂಕಷ್ಟಕ್ಕೆ ಜನ ಒಳಗಾಗಿದ್ದಾರೆ ಅನ್ನುವಂಥದ್ದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ ಆದರೆ ಈ ಭಾಗದಲ್ಲೆಲ್ಲ ಸಕಾಲಕ್ಕೆ ಮಳೆಯಾಗಿ ಒಳ್ಳೆ ಬೆಳೆ ನಿರೀಕ್ಷೆ ಮಾಡ್ತಾ ಇದ್ದಾರೆ ಭಗವಂತನ ದಯದಿಂದ ಇನ್ನಾದರೂ ಮಳೆ ನಿಂತು ಒಳ್ಳೆ ಬೆಳೆ ಕೈಗೆ ಸಿಕ್ಕಿ ರೈತ ನೆಮ್ಮದಿಯಿಂದ ಬದುಕುವಂಥ ಪರಿಸ್ಥಿತಿ ಬರಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಇವತ್ತು ನಾಳೆ ಇರ್ತೇನೆ ಎಲ್ಲ ಕಡೆ ಓಡಾಟ ಮಾಡಿ ಬಹುಶಃ 20ನೇ ತಾರೀಕು ಮಧ್ಯಾಹ್ನದ ಮೇಲೆ ನಾನು ವಾಪಸ್ ಹೋಗ್ತೇನೆ ನೆರೆ ಸಂತ್ರಸ್ತರಿಗೆ ಏನೇನು ಪರಿಹಾರ ಕೊಡಬೇಕು ಎಲ್ಲವನ್ನು ಕೊಡೋಕ್ಕೆ ಶುರು ಮಾಡಿದ್ದೇವೆ ಪ್ರಧಾನಿಯವರು ಸಹ ನನ್ನ ಜೊತೆ ಮೊನ್ನೆ ಮಾತಾಡಿದ್ದಾರೆ ಹೆಚ್ಚಿನ ಒಂದು ನೆರವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ನಮ್ಮ ಶಕ್ತಿ ಮೀರಿ ನೆರೆ ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಕೊಡುವಂಥದ್ದು ರೈತ ಬೆಳೆದಂಥ ಬೆಳೆಗೆ ವೈಜ್ಞಾನಿಕ ಬೆಲೆ ಕೊಡುವಂಥದ್ದು ಮತ್ತು ಮನೆಯನ್ನು ಕಳ್ಕೊಂಡವ್ರಿಗೆ ಹೊಸ ಮನೆಗಳನ್ನು ಕಟ್ಟಿಸ್ಕೊಡುವಂಥದ್ದು ಎಲ್ಲಕ್ಕೂ ಈಗಾಗಲೇ ಕಾರ್ಯಪ್ರವೃತ್ತನಾಗಿದ್ದೇನೆ ಮಾಡಿಕೊಡ್ತೇವೆ ಸಿಗಂದೂರು ವಿಷಯದಲ್ಲಿ DCಯವರು ನಾವೆಲ್ಲ ಪ್ರಮುಖರು ಕೂತ್ಕೊಂಡು ಮಾತನಾಡ್ತೇವೆ ಈಗಾಗಲೇ ಗಲಾಟೆಗಳು ಶುರುವಾಗಿದೆ ಅಲ್ಲಿ ದೇವರ ಕೇಸಿನಲ್ಲಿ ಈ ಥರ ಘಟನೆಗಳು ನಡೆಯುವಂಥದ್ದು ಯಾರಿಗೂ ಶೋಭೆ ತರುವಂಥದ್ದಲ್ಲ ಈ ದೃಷ್ಟಿಯಿಂದ ಅಲ್ಲಿಯ ಮುಖಂಡರ ಜೊತೆಗೆ ನಮ್ಮ ಹರತಾಳ ಹಾಲಪ್ಪ ಉಳಿದೆಲ್ಲ ಕುಮಾರ ಬಂಗಾರಪ್ಪ ಉಳಿದೆಲ್ಲರ ಜೊತೆಗೆ ಚರ್ಚೆ ಮಾಡಿ ಮುಂದೇನು ಮಾಡಬೇಕು ಅನ್ನೋ ತೀರ್ಮಾನವನ್ನು ತಗೊಳ್ತೇವೆ ಚುನಾವಣೆಯಲ್ಲಿ ಎರಡೂ ಕ್ಷೇತ್ರದಲ್ಲಿ 100ಕ್ಕೆ 100 ಗೆಲ್ತೇವೆ ಯಾವುದೇ ಸಂಶಯ ಬೇಡ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲಬೇಕು ಅನ್ನೋ ಪ್ರಯತ್ನ ಮಾಡ್ತೇವೆ ಶಿರಾದಲ್ಲಿ ವಿಜೇಂದ್ರ ಅವರು 3 ದಿನದಲ್ಲೇ ಇದ್ದಾರೆ ಬಹುಶಃ ಈಗಾಗಲೇ ಎಲ್ಲ ಪತ್ರಿಕೆಗಳು ಬರ್ತಾ ಇದೆ ವಿಶೇಷ ಶ್ರಮ ಹಾಕಿ ಎಲ್ಲ ಕಾರ್ಯಕರ್ತರನ್ನು ಒಗ್ಗೂಡಿಸ್ಕೊಂಡು ವಿಜಯೇಂದ್ರ ಅವರ ಮುಂದಾಳತ್ವದಲ್ಲಿ ಅಲ್ಲಿ ಕೆಲಸ ನಡೀತಾ ಇದೆ ಶಿರಾ ನಾವು ಠೇವಣಿನೂ ತಗೊಳೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದು ಗೆಲುವಿನ ಹಂತಕ್ಕೆ ಬಂದಿದ್ದೇವೆ 100ಕ್ಕೆ 100 ಶಿರಾನ ಸಹ ನಾವು ಗೆಲ್ತೇವೆ Yeah, but...